ನಾಳೆ ಶಾಸಕ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ನಡೆಯಲಿರುವ ಎಕ್ಸಂಬಾ ತೋರಣಹಳ್ಳಿ ಪಾದಯಾತ್ರೆ ಯಶಸ್ವಿಗೊಳಿಸೋಣ. ಅನಿಲ್ ಪಾಟೀಲ್. ಚಿಕ್ಕೋಡಿ ಸದಲ್ಗಾ ಶಾಸಕರಾದ ಗಣೇಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಗೆ ಎಕ್ಸಂಬಾದಿಂದ ತೋರಣಹಳ್ಳಿಯವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಚಂದೂರ್ ಗ್ರಾಮದಿಂದ ಅತಿ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆಂದು ಚಿಕ್ಕೋಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅನಿಲ್ ಪಾಟೀಲ್ ತಿಳಿಸಿದ್ದಾರೆ. ಅವರು ಇಂದು ಚಿಕ್ಕೋಡಿ ತಾಲೂಕಿನ ಚಂದೂರ್ ಗ್ರಾಮ ಪಂಚಾಯಿತಿಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ತೋರಣಹಳ್ಳಿಯ ಹನುಮಾನ್ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮತ್ತು ಶಾಸಕರಾದ ಗಣೇಶ್ ಹುಕ್ಕೇರಿಯವರು ವಿಶೇಷ ಪ್ರಯತ್ನದೊಂದಿಗೆ 25 ಲಕ್ಷ ರೂಪಾಯಿಗಳ ಅನುದಾನ ಮಂಜೂರುಗೊಳಿಸಿದ್ದು, ಈ ಕಾಮಗಾರಿಗೆ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಎಕ್ಸಂಬಾದ ಹನುಮಾನ್ ಮಂದಿರದಲ್ಲಿ ಬೆಳಗ್ಗೆ 6 ಗಂಟೆಗೆ ಪೂಜೆ ಸಲ್ಲಿಸಿ ಸುಮಾರು 25 ಕಿಲೋಮೀಟರ್ ದೂರದ ತೋರಣಹಳ್ಳಿ ಹನುಮಾನ್ ಮಂದಿರದವರೆಗೆ ಪಾದಯಾತ್ರೆ ಮುಖಾಂತರ ತೆರಳಿ ಚಾಲನೆ ನೀಡಲಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಸಾವಿರಾರು ಯುವಕರು, ಕಾರ್ಯಕರ್ತರು, ಹಿತೈಷಿಗಳು ಮತ್ತು ನಾಗರಿಕರು ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ ತೋರಣಹಳ್ಳಿಯಲ್ಲಿ ಶಾಸಕರಿಂದ ಆಗಮಿಸಿದ್ದ ಪಾದಯಾತ್ರಾರ್ಥಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ. ಚಂದೂರು ಗ್ರಾಮದಿಂದ ಸಾವಿರಾರು ಜನರು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದು ಈ ಪಾದಯಾತ್ರೆಯನ್ನು ಯಶಸ್ವಿಗೊಳಿಸೋಣವೆಂದು ಅವರು ಗ್ರಾಮಸ್ಥರಿಗೆ ಕರೆ ನೀಡಿದರು. ಶ್ರೀ ರಾಮಭಕ್ತ ಆಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಾರಂಭ ಹಾಗೂ ಸುಕ್ಷೇತ್ರ ತೋರಣಹಳ್ಳಿ ಗ್ರಾಮದಲ್ಲಿ 25 ಲಕ್ಷ ವೆಚ್ಚದಲ್ಲಿ ಮಾರುತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿಗೆ ಚಾಲನೆ ಪ್ರಯುಕ್ತವಾಗಿ ನಮ್ಮ ನೆಚ್ಚಿನ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಶ್ರೀ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ನಮ್ಮ ನೆಚ್ಚಿನ ನಾಯಕರಾದ ನಮ್ಮ ಶಾಸಕರಾದ ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹನುಮ ಪಾದಯಾತ್ರೆ ನಾಳೆ 22 ಜನವರಿ ಮುಂಜಾನೆ 6 ಗಂಟೆಯಿಂದ ಎಕ್ಸಂಬಾ ಹನುಮಾನ್ ಮಂದಿರದಿಂದ ಶುರುವಾಗಲಿದೆ. ಅಲ್ಲಿಂದ ತೋರಣಹಳ್ಳಿವರೆಗೆ ಸರ್ವಸಾಧಾರಣ 11 ಗಂಟೆಗೆ ಆ ಪಾದಯಾತ್ರೆ ಹೋಗುವಿದೆ. ಆ ಪಾದಯಾತ್ರೆಯಲ್ಲಿ 5,000 ಯುವಕರು ಒಂದು ಪಾದಯಾತ್ರೆ ಮಾಡಿ ನಮ್ಮ ನಾಯಕರು ಅಲ್ಲಿ ಹನುಮ ಮಂದಿರಕ್ಕೆ ಹೋಗುತ್ತಿದ್ದಾರೆ. ಅದಕ್ಕೆ ಎಲ್ಲರೂ ನಾವು ಈ ಪಾದಯಾತ್ರೆ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಸದಲ್ಗಾ ಚಿಕ್ಕೋಡಿ ಮತದಾರ ಸಂಘದ ಪ್ರತಿಯೊಬ್ಬ ಯುವಕ ಅದರಾಗ ಭಾಗಿಯಾಗಿ ಈ ಪಾದಯಾತ್ರೆ ಯಶಸ್ವಿ ಮಾಡಲಾಗುವುದೇ. ಅದರಂತೆ ಅಲ್ಲಿ 25,000 ಜನರಿಗೆ ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ನಮ್ಮ ಚಿಕ್ಕೋಡಿ ಸದಲ್ಗಾ ಭಾಗದ ಎಲ್ಲ ಯುವಕರು ಈ ಸಮಾರಂಭದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ. ಅದಕ್ಕೆ ನಾವು ಇವತ್ತು ನಾವು ಎಲ್ಲ ಊರಿಗೆ ಹೇಳಿ ಜನರಿಗೆ ಎಲ್ಲ ನಮ್ಮ ಯುವಕರಿಗೆ ಇದು ಮಾಹಿತಿ ಕೊಟ್ಟು ನಾವೆಲ್ಲ ಕಾರ್ಯಕ್ರಮ ವ್ಯವಸ್ಥಿತ ಮಾಡೋರಿದ್ದೀವಿ. ಚಂದೂರದಿಂದ ಸರ್ವಸಾಧಾರಣ 500 ಯುವಕರು ಈ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ 22 ಜನವರಿ 2024 ದಿವಸ ನಮ್ಮ ತೋರಣಹಳ್ಳಿಯಲ್ಲಿ ನಮ್ಮ ಸದರಗಾ ಚಿಕ್ಕೋಡಿ ಮತದಾರ ಸಂಘದ ಅಮದರಾದ ಪ್ರಕಾಶನ ಹುಕ್ಕೇರಿಯವರು ಅಲ್ಲಿ ಇತರ ಜಾತ್ರೆ ಸಲುವಾಗಿ 25 ಲಕ್ಷ ರೂಪಾಯಿ ಜೀರ್ಣೋದ್ಧಾರ ಸಲುವಾಗಿ ಅಮೌಂಟ್ ಕೊಟ್ಟಿದ್ದರು. ನಾಳೆ ನಮ್ಮ ಚಿಕ್ಕೋಡಿ ಮತದಾರ ಸಂಘದಿಂದ ಎಲ್ಲ ಯುವಕರು ಒಂದು 5,000 ಹುಡುಗರು ಯುವಕರು ಹೋಗೋದ ಒಂದು ವಿಚಾರ ಐತಿ. ನಮ್ಮ ಚಂದೂರ್ ಗ್ರಾಮ ವತಿಯಿಂದ 500 ಯುವಕರ ಕಳಿಸ್ಕೊಟ್ಟು ಆ ಪಾದಯಾತ್ರೆಗೆ ಶೋಭಾ ತರ್ತೀವಿ ಅಂತೇಳಿ ನಾವು ಎಲ್ಲರಿಗೂ ತಿಳಿಸ್ತೀವಿ. ಶ್ರೀ ರಾಮಭಕ್ತ ಹನುಮಾನ್ ಹೆಚ್ಚ ನಿಮಿತ್ತನ ಉದ್ಯಾಲ ಹನುಮ ಪಾದಯಾತ್ರೆ ಆಮ್ಚಾ ಚಿಕ್ಕೋಡಿ ಸದಲ್ಗಾ ಮತದಾರ ಸಂಘಾಚೆ ಲೋಕಪ್ರಿಯ ಆಮದಾರ್ ಗಣೇಶಣ್ಣ ಹುಕ್ಕೇರಿ ಏನಿ ಪಾದಯಾತ್ರಾ ವರ್ಷ ಪ್ರಮಾಣ ಯಾವ ವರ್ಷ ಈ ಕಡತಾಯ್ತ ಅಂತ್ಯಾ ಪಾದಯಾತ್ರೆಸಾಟಿ ಆಮ್ಚಾ ಚಿಕ್ಕೋಡಿ ಸದಲ್ಗಾ ಮತದಾರ ಸಂಘಾತೂನ್ ಜವಳಜವಳ 5,000 ಯುವಕ ಉದ್ಯಾ ತ್ಯಾ ಪಾದಯಾತ್ರೆಮಧ್ಯೆ ಸಹಭಾಗಿ ಹೋಗಾರ ಆಯ್ತು. ಅನ್ ಹಿ ಪಾದಯಾತ್ರಾ ಎಕ್ಸಂಬ ಗಾವತೂನ್ ಎಕ್ಸಂಬ ಗಾವಮಧ್ಯೆ ಅಸಣಾರ್ಯ ಹನುಮಾನ್ ಮಂದಿರ ಜವಳೂನ್ ಸಕಾಳಿ 6:00 ಸುರುವಾತ ಹೋಗಾರ ಆಯ್ತು.
ಯಕ್ಷಂಬತ್ತು ನನದಿ ಹಿರೇಕೋಡಿ ಚಿಕ್ಕೋಡಿ ತೋರ್ನಳ್ಳಿ ಅನಿ ತೋರ್ನಳ್ಳಿ ಹನುಮಾನ್ ಮಂದಿರ್ ಯಾ ಠಿಕಾಣಿ 10:30 to 11 ಹೀ ಉದ್ಯಾ ಪಾದಯಾತ್ರಾ ಜಾಯಿಲ್ ಅನಿ ಹ್ಯಾ ಪಾದಯಾತ್ರೆಸಾಠಿ ವಿಶೇಷ ಕರೂನ್ ಆಮ್ಚ್ಯಾ ಕರ್ನಾಟಕ ರಾಜ್ಯಾಚೆ ವಿಧಾನ ಪರಿಷತ್ ಮೆಂಬರ್ ವ ಕರ್ನಾಟಕ ರಾಜ್ಯಾಚೆ ದೆಹಲಿ ಪ್ರತಿನಿಧಿ ಮಾನ್ಯ ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿ ಯಾಂಚ್ಯಾ ಹಸ್ತೆ ತ್ಯಾ ತೋರ್ನಳ್ಳಿ ದೇವಸ್ಥಾನಮದೆ 25 lakh ಜೀರ್ಣೋದ್ವಾರಾಚ ಎಕ್ ಕಾರ್ಯಕ್ರಮ ದೇವಸ್ಥಾನ ಜೀರ್ಣೋದ್ಧಾರಾಚ ಎಕ್ ಕಾರ್ಯಕ್ರಮ ಉದ್ಯಾ ತ್ಯಾಂಚ್ಯಾ ಹಸ್ತೆ ಚಾಲನಾ ಮಿಳಣಾರ ಆಯ್ ಅನಿ ತ್ಯಾಸಾಠಿ ಆಮ್ಹಿ ಸರ್ವಜಣ ತಿಥ ಜಾವುನ್ ಹಾ ಕಾರ್ಯಕ್ರಮ ಯಶಸ್ವಿ ಕರಾಯಚಾ ಆಮ್ಹಿ ನಿರ್ಧಾರ ಕೇಲಾ ಆಯ್ ಅನಿ ಜಾಸ್ತಿ ಜಾಸ್ತ ಹ್ಯಾ ಪಾದಯಾತ್ರೆಮದೆ ಯುವಕ ಭಾಗಿ ಘೇತೀಲ್ ವ ಆಮ್ಚ್ಯಾ ಗಾವಾತೂನ್ ಜವಳಜವಳ 5 ಯುವಕ ಹ್ಯಾ ಕಾರ್ಯಕ್ರಮಮದೆ ಭಾಗಿ ಘೇವುನ್ ಹಾ ಕಾರ್ಯಕ್ರಮ ಯಶಸ್ವಿ ಕರತೀಲ್ ಅಸ ಆಮ್ಹಿ ಇಚ್ಛಾ ವ್ಯಕ್ತ ಕರ್ತು. ಈ ಸಮಯದಲ್ಲಿ ಅನಿಲ್ ಪಾಟೀಲ್, ಸಿದ್ದು ಮಗ್ದುಮ್, ಯುವರಾಜ್ ಪಾಟೀಲ್, ಚಂದ್ರಕಾಂತ್ ಕೃಷ್ಣಾಥ್ ಪಾಟೀಲ್, ಚಂದ್ರಕಾಂತ್ ಅಬಾಸಾಹೇಬ್ ಪಾಟೀಲ್, ಕೆಆರ್ ಪಾಟೀಲ್, ಶರದ್ ಪಾಟೀಲ್, ಅಶೋಕ್ ಜಮದಾಡಿ, ಸತ್ಯಪ್ಪ ಕುಂಬಾರ್, ಸಂತೋಷ್ ಕುಂಬಾರ್, ಮಲ್ಲಪ್ಪ ಧನಗರ್, ಹರೀಶ್ ಬಿಳ್ಳೂರಿ, ಎಟಿ ಮಗ್ದುಮ್, ಅನಿಲ್ ಹಿರೇಕುಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಚಂದೂರದಿಂದ ಬಸವರಾಜ್ ತಾರ್ದಾಳಿ.